ನಮ್ಮ ಹಳ್ಳಿಗಳಲ್ಲಿ ಅನೇಕರು ಅನಾದಿ ಕಾಲದಿಂದಲೂ ತಮ್ಮಲ್ಲಿ ರೂಢಿಸಿಕೊಂಡು ಬಂದಿರುವ ಜೋಕುಮಾರನ ಆಚರಣೆಯು ವಿಶಿಷ್ಟವಾಗಿದೆ. ಪುರಾಣದ ಕಥೆಯಲ್ಲಿ ಜೋಕುಮಾರನು ಜೋಕುಮುನಿ ಮತ್ತು ದಿಟ್ಟದೇವಿಯ ಉದರದಲ್ಲಿ ಜನಿಸಿದವನೆಂದು ಹೇಳಲಾಗುತ್ತದೆ. ಇಂತಹ ಜೋಕುಮಾರ ಹುಟ್ಟಿದ ಎಳೆ ದಿನಗಳಲ್ಲಿ ಉಡಾರಿಯಾಗಿ ಊರ್ ತುಂಬೆಲ್ಲ ತಿರುಗಾಡಿ ಅಗಸರ ಹುಡುಗಿಯರಿಗೆ ಕಾಟ ಕೊಡುತ್ತಿದ್ದನಂತೆ. ಇವನ ಪುಂಡಾಟಕ್ಕೆ ಬೇಸತ್ತ ಅಗಸರ ಹೆಣ್ಣು ಮಕ್ಕಳು ಹಿಂಡುಗಟ್ಟಿ ಬಂದು ಇವನನ್ನು ಕಲ್ಲಿನಿಂದ ಹೊಡೆದು ಅಗಸರ ಕಲ್ಲು ಬುಡದಲ್ಲಿಟ್ಟರಂತೆ. ಯಾರೋ ಒಬ್ಬರು ಜೋಕುಮಾರನ ತಲೆಗೆ ಜೋರಾಗಿ ಹೊಡೆದಾಗ ಅವನ ತಲೆಯಿಂದ ಅಂಬಲಿ ಸುರಿಯುತ್ತಿರುವಾಗ ಗುಡುಗು ಮಿಂಚಿನಿಂದ ಜೋರಾದ ಮಳೆ ಸುರಿಯಲು ಪ್ರಾರಂಭವಾಗುತ್ತದೆ. ಬರಡಾದ ಹೊಲಗಳಲ್ಲಿ ಬೆಳೆ ಹುಲುಸಾಗಿ ಬೆಳೆದವಂತೆ. ಆದ್ದರಿಂದ ರೈತರು ಜೋಕುಮಾರನನ್ನ ಶ್ರದ್ಧೆಯಿಂದ ಪೂಜಿಸುತ್ತಾರಂತೆ. ಉತ್ತರ ಕರ್ನಾಟಕದಲ್ಲಿ ಸುಣಗಾರ ಅಥವಾ ಅಂಬಿಗರ ಕುಟುಂಬದವರು ಮಣ್ಣಿನಿಂದ ಜೋಕುಮಾರನನ್ನ ಮಾಡಿ ಅವನ ಬಾಯಿಯಲ್ಲಿ ಬೆಣ್ಣೆ ಉಂಡಿಯನ್ನಿಟ್ಟು ನಂತರ ಬೇವಿನ ಸೊಪ್ಪು ಹಾಕಿ ಹೂಗಳನ್ನು ಸಿಂಗರಿಸಿ ಬುಟ್ಟಿಯಲ್ಲಿಟ್ಕೊಂಡು ಓಣಿ ಓಣಿ ತಿರುಗುತ್ತಾ ಜೋಕುಮಾರನ ಹುಟ್ಟು ಹಾಗೂ ಸಾವಿನ ಹಾಡನ್ನು ಹೇಳುತ್ತಾ ಮನೆ ಮನೆಗೆ ಸಾಗುತ್ತಾರೆ. ಜನರು ಜೋಳ ಅಕ್ಕಿ ಹಣವನ್ನು ನೀಡಿ ಜೋಕುಮಾರನಿಗೆ ನಮಸ್ಕರಿಸಿ ಕಾಡಿಗೆಯನ್ನು ಹಣೆಗೆ ಹಚ್ಚಿಕೊಳ್ತಾರೆ. ಅವರು ನೀಡಿದ ಅಂಬಲಿಯನ್ನು ಗಡಿಗೆಯಲ್ಲಿ ಹಾಕಿ ತಮ್ಮ ಹೊಲದಲ್ಲಿ ಮುಚ್ಚಿ ಬರುತ್ತಾರೆ. ಇದರಿಂದ ಮಳೆ ಚೆನ್ನಾಗಿ ಆಗಿ ಬೆಳೆಗೆ ಯಾವುದೇ ರೋಗ ಬರುವುದಿಲ್ಲ ಅನ್ನೋ ಪ್ರತೀತಿ ಇದೆ. ಫ್ರೆಂಡ್ಸ್, ನೀವು ಕೂಡ ಜೋಕುಮಾರನ ಆಚರಣೆ ನೋಡಿದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.